ಹೇಗಿದೆ ನಾಗಪ್ಪ ಸ್ವಾಮಿ ಆದಿ ವಿಷ್ಣುಗೆ ಹಾಸಿಗೆ ನಾಗಪ್ಪ ಸ್ವಾಮಿ ಶಿವನ ಕೊರಳಲ್ಲಿ ಕೂತವನಿ ನಾಗಪ್ಪ ಸ್ವಾಮಿ ಭುವನ ಹಿಡಿದಿಟ್ಟು ಕೊಂಡವನಿ ನಾಗಪ್ಪ ಸ್ವಾಮಿ ಬ್ರಹ್ಮಾಂಡದೆಲ್ಲ ಕಡೆಯು ಇದೆಯಪ್ಪ ನಿನ್ನ ನಡೆಯು ಅದರಲ್ಲಿ ಒಂದು ಕಥೆಯು ನಾಗಪಂಚಮಿ ನ್ಯೂಸ್ ಮಾಡಬೇಡ ಅಂತ ಮಾತ್ರ ಹೇಳ್ಬೇಕು. ನೋಡು ಹರಳೂರಿನ ಸತ್ಯ ಗೊತ್ತಿರೋ, ನಮ್ಮ ಮೂವರನ್ನ ಬಿಟ್ಟು ಈ ಭೂಮಿ ಮೇಲೆ ಬೇರೊಬ್ಬರು ಯಾರು ಬದುಕಿರಬಾರ್ದು. ಇನ್ನ ಯಾಕೆ ಈಗ ನಗ್ತಾ ಇದೀಯಾ? ಸತ್ಯ ತಿಳಿದೆ ಕೈ ಇಟ್ಬಿಟ್ಟಲ್ಲೋ, ನೀನ್ ನಂಬರ್ ಒನ್ ಮುಟ್ಟಾಳ. ಸತ್ಯ ಯಾವತ್ತೂ ಬಿಂಬದಲ್ಲಿ ಕಾಣಲ್ಲ, ಪ್ರತಿಬಿಂಬದಲ್ಲಿ ಕಾಣತ್ತೆ. ಅಲ್ಲಿ ನೋಡು. ಬೇಕಾದಾಗ ಹಾವು, ಬೇಕಿಲ್ದಾಗ ನಾಗಲಕ್ಷ್ಮಿ. ನಿನಗ್ ನನ್ ಪರಿಚಯ ಇಲ್ಲ ದೇಶ್ಮುಖ್, ಆದ್ರೆ ನನಗ್ ನಿನ್ ಪರಿಚಯ, ನಿನ್ ಪ್ರಿಯತಮೆ ಡಾಕ್ಟರ್ ವನಜಾ ಪರಿಚಯ ತುಂಬಾನೇ ಚೆನ್ನಾಗಿದೆ. ದೇಹ ಹಂಚ್ಕೊಳಕ್ ದೇವಸ್ಥಾನನೇ ಬೇಕಾಗಿತ್ತ ನಿಮ್ಗೆ? ಇಲ್ಲ, ಮುಚ್ಚೋ ಬಾಯಿ. ಪ್ರತಿಯೊಬ್ರು ಪವಿತ್ರ ಅಂತ ನಂಬಿರೋ ಜಾಗನ ಮೈಲ್ಗೆ ಮಾಡಕ್ ಬರ್ತಿದ್ದವ್ರು ನೀವು, ಅದನ್ನು ಕ್ಷಮಿಸಿದ್ದೆ. ಆದ್ರೆ ಈ ವಿಠಲ್ ಚಂದ್ರ ಎಸಿಯೋ ಕಾಸಿಗಾಸೆ ಬಿದ್ದು ಆ ದೇವ್ರ ದುಡ್ಡ ಮೇಲೆ ಕೈ ಇಟ್ಟದನ್ ಮಾತ್ರ ಯಾವತ್ತೂ ಕ್ಷಮಿಸಕ್ ಸಾಧ್ಯನೇ ಇಲ್ಲ.
ನೋಡಮ್ಮ ನಾನೇನು ಅನ್ಯಾಯ ಮಾಡಲಿಲ್ಲ ಅನ್ಯಾಯ ಮಾಡಿರೋರು ಈ ಮನೆಯಾಳು ಅಣ್ಣ ತಮ್ಮಂದ್ರು 18 ವರ್ಷದಿಂದ ಆ ಸಂಪತ್ತಿನಲ್ಲಿ ನನಗೆ ಒಂದೇ ಒಂದು ಪೈಸಾನು ಬಂದಿಲ್ಲ ಬಂದಿದ್ದಿದ್ರೆ ಚೆನ್ನಾಗಿ ತಿಂದಿರ್ತಾ ಇದ್ದೆ ಅಲ್ವಾ ದೋಚಿರೋ ದುಡ್ಡಲ್ಲಿ ನಿನಗೆ ಪಾಲು ಕೊಡದೇ ಇರೋದು ಅನ್ಯಾಯ ಅಲ್ವಾ ಅನ್ಯಾಯದಲ್ಲೂ ನ್ಯಾಯ ಹುಡುಕೋ ಮಹಾನ್ ನ್ಯಾಯವಾದಿ ನೀನಲ್ವಾ ಹಳ್ಳೂರಿಗೆ ಅನ್ಯಾಯ ಮಾಡಿರೋ ಯಾರು ಆ ದುಡ್ಡಿನ ಸಾಧ್ಯನೇ ಇಲ್ಲ ಯಾವ ಸಂಪತ್ತು ನೀವು ಹೊತ್ಕೊಂಡು ಬಂದಿದ್ದೀರೋ ಅದು ಮತ್ತೆ ಅಲ್ಲಿಗೆ ಹೋಗಿ ತಲುಪುತ್ತೆ ಹೇಳು ಆ ಸಂಪತ್ತೆಲ್ಲ ಎಲ್ಲಿದೆ ಅನ್ನೋದನ್ನ ಹೇಳು ನಾಗರಕಟ್ಟೆ ದೇವರ ಮೇಲೆ ಅಣ್ಣ ನಿಜಕ್ಕೂ ಆ ಸಂಪತ್ತನ್ನೆಲ್ಲ ಈ ಮನೆಯಾಳ ಅಣ್ಣ ತಮ್ಮದ್ರು ಎಲ್ಲಿಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಊರನ್ನೇ ಹಾಳ್ ಮಾಡೋ ಮನುಷ್ಯನಿಗೆ ಇವ್ರ ಮನೆ ಹಾಳ್ರು ನಾವು ದೇವರಿಗೆ ಅನ್ಯಾಯ ಮಾಡ್ದೋ ಅದೇ ದೇವರ ಮೇಲೆ ಆನೆ ಇರ್ತಾ ಇದೀಯ ಅಲ್ವಾ ಇಲ್ಲ ಅದು ನಿನ್ ಸಾವು ಹಳ್ಳೂರಲ್ಲೇ ಆಗಬೇಕಾಗಿತ್ತು ನಿನ್ ಸಾವನ್ ಬಯಸೋ ನನ್ನಂತವ್ರು ಬೇಕಾದಷ್ಟು ಜನ ಇದಾರಲ್ಲಿ ಆದ್ರೆ ಸಾಯಕ್ ಮುಂಚೆ ಒಂದ್ ಸತ್ಯ ಅಂತ ತಿಳ್ಕೊ ನಿನ್ ಪ್ರಿಯತಮೆ ಡಾಕ್ಟರ್ ವನಜಾನ್ ಕೊಂದಿದ್ದು ನಾನೇ ನೀನಾ ಈಗ ನಿನ್ನನ್ ಕೊಲ್ಲೋದು ನಾನೇ ಕಾರಣಕ್ಕೂ ಮುಖದಲ್ಲಿ ಕೋಪ ಕಾಣಿಸ್ಕೋಬಾರ್ದು ಗೊತ್ತಣ್ಣ ಆ ದೇಶಮುಖ್ ನಮ್ಮ ಫಾರ್ಮ್ ಹೌಸ್ಗೆ ಬರೋ ತನಕ ನಮ್ಮ ಪಾಲ್ಗೆ ಸಂಯಮ ಬಂದ ಮೇಲೆ ನಾವು ಅವನ ಪಾಲ್ಗೆ ಯಮ ಗುಡ್ ಇದೇ ಆಟಿಟ್ಯೂಡ್ ಬೇಕಾಗಿರೋದು ಬಾ ದೇಶಮುಖ್ ಈಗ ನಾವು ಹೇಳೋದನ್ನ ಸಹನೆಯಿಂದ ಕೇಳ ನಾವು ಸಾಯಿಸಬೇಕಾಗಿರೋ ಮನುಷ್ಯ ತಾನಾಗ್ತಾನೆ ಸತ್ ಬಿದ್ದಿದ್ದಾನೆ ಸಾಯೋಕೆ ಹೇಗೋ ಸಾಧ್ಯ ಸಾವು ಹಾವಿಂದನೇ ಆಗಿದೆ ಅಂದ್ರೆ ಕಪಾಲ ನೇತ್ರ ಹೇಳಿದ ಮಾತು ನಿಜ ಆಗ್ತಿದೆ ಅಂತಾಯ್ತು ನಿಜವಾದ ಕತೆ ಶುರುವಾಗೋ ಟೈಮ್ಗೆ ಸಂಬಂಧ ಇರೋರ ಕತೆನೆ ಮುಗಿಯೋದಕ್ಕೆ ಶುರುವಾಗಿದ್ದಿಲ್ಲಣ್ಣ ಅಂದ್ರೆ ಇನ್ಮೇಲೆ ನಾವು ತಡ ಮಾಡೋ ಹಾಗಿಲ್ಲ ಏನ್ ಮಾಡ್ಬೇಕು ಆದಷ್ಟು ಬೇಗ ಪಂಚಮಿ ಈ ಮನೆ ಸೇರ್ಬೇಕು ಕಪಾಲ ನೇತ್ರನ ದಿಗ್ಬಂಧನ ಈ ಮನೆಗೆ ಆಗ್ಬೇಕು ಇನ್ನು ಒಂದು ವರ್ಷ ಅಂದ್ರೆ ಮುಂದಿನ ನಾಗ ಪಂಚಮಿ ತನಕ ಪಂಚಮಿನ ನಾವು ಕಾಪಾಡಿದ್ರೆ ಮಾತ್ರ ನಮ್ಮನ್ನ ಆ ಸ್ವಾಮಿಗಳು ಕಾಪಾಡ್ತಾರೆ ಅಂದ್ರೆ ಅವಳು ಹೊರಗಿರೋದ್ರಿಂದ ಈ ಪ್ರಾಬ್ಲಮ್ ಅಣ್ಣ 100% ಅದಕ್ಕೆ ಆದಷ್ಟು ಬೇಗ ಪಂಚಮಿನ ಮದುವೆ ಆಗೋಕೆ ನಿನ್ ಮಗನ ಒಪ್ಸು ಅಂತಿರೋದು ಅದು ನಿನ್ ಮಗನ್ ಹೇಳಿ ಒಪ್ಪಿಸ್ಬೋದಲ್ಲ ಅವನು ಒಪ್ತಿಲ್ವಲ್ಲ ನನ್ ಮಗ ಇನ್ನೊಬ್ಳು ಹುಡುಗಿನ ಕರ್ಕೊಂಡು ಬಂದು ಹುಡುಕ್ತಾ ಇಲ್ವಾ ಈಗ ಈ ಡಿಸ್ಕಷನ್ ಎಲ್ಲ ಬೇಕಾ ಶುರು ಮಾಡಿದ್ದು ನೀನು
ಆಯ್ತಪ್ಪ ತಪ್ಪಾಯ್ತು ಈಗ ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ ಈಗ ಈ ಬಾಡಿನ ಸಾಧಿಸೋಕೆ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಡೂ ಸಮಥಿಂಗ್ ಅಣ್ಣ ಸುಶೀಲ್ ಅಂತ ಹೇಳಿದ್ರೆ ಅವನು ಏನೋ ಎತ್ತ ಅಂತ ಕೇಳಿದೆ ಕಾರಲ್ಲಿ ಹೊತ್ಕೊಂಡೋಗಿ ಯಾವ್ದಾನ ಟ್ರ್ಯಾಕ್ ಮೇಲೆ ಮಿಸ್ ಹಾಕ್ಬಿಟ್ಟು ಬರ್ತಾನೆ ಒಟ್ಟಿನಲ್ಲಿ ಅವನ ಜೀವನದಲ್ಲಿ ಯಾವ್ದಾನ ಒಂದು ಥ್ರಿಲ್ಲು ಕಿಕ್ಕಬೇಕು ಆದರೆ ಇವತ್ತೇ ಸುದೇಶ್ ಈ ಮನೆಗೆ ಬಂದಿದ್ದಾನೆ ಅದನ್ನು ಮರಿಬೇಡ ಅವನಿಗೇನಾದರೂ ಸ್ವಲ್ಪ ಡೌಟ್ ಬಂದು ಅವನು ನಮ್ಮ ಜನ್ಮ ಜಾಲಾಡಿಸ್ಬಿಡ್ತಾನೆ ನಿನ್ನ ಮಗ ಕೆಟ್ಟದ್ರಲ್ಲಿ ಎಕ್ಸ್ಟ್ರೀಮ್ ಆದರೆ ನನ್ನ ಮಗ ಒಳ್ಳೆದ್ರಲ್ಲಿ ಎಕ್ಸ್ಟ್ರೀಮ್ ಎರಡೂ ಕೆಟ್ಟದ್ದೆ ಚಂದ್ರು ಇಷ್ಟಕ್ಕೂ ಈ ಬಾಡಿ ಸೇರಬೇಕಾಗಿರೋದು ಯಾವುದೋ ರೈಲ್ವೆ ಟ್ರ್ಯಾಕ್ ಮೇಲಲ್ಲ ಮತ್ತೆ ಸ್ವಾಮಿಗಳ ಆಶ್ರಮಕ್ಕೆ ಹಾವಿಂದಾಗಿರೋ ಸಾವಿಗೆ ಸರಿಯಾದ ರೀಸನ್ ಬೇಕು ಆ ರೀಸನ್ ಸಿಕ್ಕಿದ್ಮೇಲೇ ಅದಕ್ಕೆ ಪರಿಹಾರ ಮಾಡೋಕ್ಕಾಗೋದು ಇಲ್ಲ ಅಂದರೆ ನಮ್ಮ ಸಾವು ಕೂಡ ಇದೇ ರೀತಿ ಆಗೋದು